ಹಾಯ್ ಸ್ನೇಹಿತರೆ, ಎಲ್ರಿಗೆ ನಮಸ್ಕಾರ, ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು 4000 ಸಿವಿಲ್ ಪೊಲೀಸ್ ಹುದ್ದೆಗಳ ಒಂದು ಫಿಸಿಕಲ್ ಮೆಸೇಜ್, ಎಲ್ಲ 75% ಆಲ್ಮೋಸ್ಟ್ ಎಲ್ಲ ಜನಕ್ಕೆ ಬಂದಿರತಕ್ಕಂಥ, ಇನ್ನೂ ಕೆಲವು ಜನಕ್ಕೆ ಆ ಮೆಸೇಜನ್ನು ಬಂದಿಲ್ಲ ಅಂತೇಳಿ ಕಮೆಂಟನ್ನು ಮಾಡ್ತಾ ಇದ್ರೆ, ಅದಕ್ಕೋಸ್ಕರ ಒಂದು ಚಿಕ್ಕ ವಿಡಿಯೋ ಸ್ನೇಹಿತರೆ, ಇದು ವಿಡಿಯೋನ ಮಾಡಬಾರ್ದು ಅಂದ್ಕೊಂಡಿದ್ದೆ. ಒಂದು ಕೆಲವೊಬ್ಬರಿಗೆ, ಯಾರಿಗೋ ಒಬ್ಬರಿಗೆ ಹೆಲ್ಪ್ ಆದರೂ ಕೂಡ ಅದು ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿದೆ ಸ್ನೇಹಿತರೆ. ಇಲ್ಲಿ ಯಾರ್ದು ಫಿಸಿಕಲ್ ಮೆಸೇಜನ್ನು ಬಂದಿಲ್ಲ, ಈ ಫಿಸಿಕಲ್ ಮೆಸೇಜನ್ನು ಬಂದಿಲ್ಲ, ಅವರು ಬಂದಿರುತ್ತೆ ಒಂದು ಸಾರಿ ನಿಮ್ಮ KSP ವೆಬ್ಸೈಟ್ನಲ್ಲಿ ಚೆಕ್ಕನ್ನು ಮಾಡಿ ಸ್ನೇಹಿತರೆ. ಇಲ್ಲಿ ಯಾರ್ದು 60 ಆಗಿದೆ, 60ಕ್ಕಿಂತ ನಿಮ್ಮದು ಅಧಿಕ ಅಂಕಗಳು ಬಂದಿದ್ದರೆ 100% ಎಲ್ಲರಿಗೂ ಕೂಡ ಬಂದಿದೆ. ಆದರೆ ಕೆಲವೊಂದು ಡಿಸ್ಟಿಕ್ಕು ಬಂದಿಲ್ಲ. ಆದರೆ ಇಲ್ಲಿ 60+ ಆಗಿತ್ತುಪ್ಪ ಅಂದರೆ ನೀವು KSP ವೆಬ್ಸೈಟ್ನಲ್ಲಿ ಒಂದು ಸಾರಿ ಚೆಕ್ ಮಾಡಿ, ಮೆಸೇಜ್ಗಾಗಿ ಕಾಯಬೇಡಿ. ಒಂದು ಸಾರಿ ಆ ವೆಬ್ಸೈಟ್ನಲ್ಲಿ ನಿಮ್ಮ ಅಪ್ಲಿಕೇಶನ್ ID ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಒಂದು ಸಾರಿ ಚೆಕ್ ಮಾಡೋದು ತುಂಬ ಒಳ್ಳೆಯದು. ದಿನಕ್ಕೆ ಒಂದು ಸಾರಿ ಚೆಕ್ ಮಾಡಿದ್ರೆ ಯಾವುದೇ ಅನಾನುಕೂಲತೆ ನಿಮಗೇನಿಲ್ಲ ಸ್ನೇಹಿತರೆ. ಇಲ್ಲಿ ಮೆಸೇಜ್ ಯಾಕೆ ಬಂದಿರಲ್ಲ ಅಂದರೆ, ಕೆಲವರಿಗೆ 60 ಆಗಿತ್ತು, 65 ಆಗಿತ್ತುಪ್ಪ ಅಂದ್ರೆ ಆ ನಂಬರನ್ನು ಮಿಸ್ ಮಾಡಿರ್ತೀರ ನೀವು ಅಥವಾ ನಿಮ್ಮದೇ ನಂಬರ್ ಕಳೆದಿರಬಹುದು, ಅಥವಾ ನೀವು ಅಪ್ಲಿಕೇಶನ್ ಹಾಕುವಾಗ ನೆಟ್ ಸೆಂಟರ್ದವರು ಆ ನಂಬರಲ್ಲಿ ಒಂದು ನಂಬರ್ ಮಿಸ್ ಆದರೂ ಕೂಡ ಅದು ಮೆಸೇಜ್ ಬೇರೆ ನಂಬರ್ಗೆ ಹೋಗುತ್ತೆ. ಆದರೆ ಆ ರೀತಿ ಕೂಡ ಆಗಿರ್ಬೋದು. ನೀವು ವೆಬ್ಸೈಟಲ್ಲಿ ಒಂದು ಸಾರಿ ಚೆಕ್ ಮಾಡಿಬಿಡಿ, ದಿನಕ್ಕೆ ಒಂದು ಸಾರಿ ಚೆಕ್ ಮಾಡಿದ್ರೆ ಮುಗಿದೋಯ್ತು. ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಸ್ನೇಹಿತರೆ. ಇಲ್ಲಿ 57 ಆದರೂ ಕೂಡ ಮೆಸೇಜನ್ನು ಬಂದಿರತಕ್ಕಂಥದ್ದಿಲ್ಲ. 57 ಮಾರ್ಕ್ಸ್ ಆಗಿದೆ ಧಾರವಾಡದು, 57 ಆದರೂ ಕೂಡ ಬಂದಿರತಕ್ಕಂಥದ್ದೇನು, ನಮ್ದು 65 ಆಗಿದೆ ಮೆಸೇಜ್ ಬಂದಿಲ್ಲ ಅಂಥೇಳಿ ಕೆಲವೊಬ್ಬರು ಕಮೆಂಟನ್ನು ಮಾಡಿದ್ದೀರಿ. ನೋಡಿ, ಕೆಲವೊಂದು ಡಿಸ್ಟಿಕ್ ಮೇಲೆ ಹೋಗ್ತದೆ, ಆಲ್ಮೋಸ್ಟ್ ಎಲ್ಲ ಜನಕ್ಕೆ ಬಂದಿದೆ. ಕೆಲವೊಬ್ಬರು ನಿಮ್ಗೆ ಹೇಳ್ತಾ ಇರ್ತಾರೆ ಸ್ನೇಹಿತರೆ, ನಂದು 65 ಆಗಿದೆ, 70 ಆದರೂ ಮೆಸೇಜ್ ಬಂದಿಲ್ಲ. ಆ ಥರ ಅಂದರೆ ಅವ್ರದ್ದು 65 ಆಗಿಲ್ಲ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಆದ್ದರಿಂದ ಇಲ್ಲಿ ಎಲ್ಲರಿಗೂ ಕೂಡ ಮೆಸೇಜನ್ನು ಬಂದಿರತಕ್ಕಂಥ, ಇದು ಧಾರವಾಡದು ಮೆಸೇಜು, 57 ಆದವರು ಕೂಡ ಮೆಸೇಜನ್ನು ಬಂದಿರತಕ್ಕಂಥದ್ದು ಇದು ಫ್ಯಾಕ್ಟ್ ಇರ್ತಕ್ಕಂಥದ್ದು ಸ್ನೇಹಿತರೆ. ಈಗ ನೀವು ಯಾವ ಥರ ನೀವು KSP ವೆಬ್ಸೈಟ್ನಲ್ಲಿ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಹೇಳ್ಕೊಡ್ತೇನೆ, ಬನ್ನಿ ಸ್ನೇಹಿತರೆ. ಎಸ್ ಸ್ನೇಹಿತರೆ, ನೀವು ಈ ರೀತಿ ಕ್ರೋಮನ್ನು ಓಪನನ್ನು ಮಾಡ್ಕೊಳ್ಳಿ. ಕ್ರೋಮನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಬಾರ್ನಲ್ಲಿ ನೀವು KSP ಅಂಥೇಳಿ ಸರ್ಚನ್ನು ಮಾಡಬೇಕಾಗುತ್ತೆ. ಇದು ಎಲ್ಲರಿಗೆ ಗೊತ್ತಿರತಕ್ಕಂಥದ್ದು, ನಾನು ಮತ್ತೆ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ಮತ್ತೆ KSP 2020 ಏನಂಥೇಳಿ ನೀವು ಸರ್ಚನ್ನು ಮಾಡಿದ ತಕ್ಷಣ ಇಲ್ಲಿ ಸ್ಕ್ರೋಲನ್ನು ಮಾಡಿ ಕೆಳಗಡೆ ಕೊನೆಯದಾಗಿದೆ ನೋಡಿ, ಇದು 7ನೇದಿದೆ ನೋಡಿ, 4000. ಇಲ್ಲಿ ಕ್ಲಿಕ್ ಹರ್ ಟು ಟೇಟಸ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸನ್ನು ಬರ್ತಕ್ಕಂಥದ್ದು ಸ್ನೇಹಿತರೆ. ಈ ರೀತಿ ಇಂಟರ್ಫೇಸನ್ನು ಬರುತ್ತೆ. ಇಲ್ಲಿ ನೋಡಿ, ಮೈ ಅಪ್ಲಿಕೇಶನ್ ಅಂತಿದೆ, ನೋಟಿಫಿಕೇಶನ್ ಕೆಳಗೆ ಮೈ ಅಪ್ಲಿಕೇಶನ್ ಅಂತೇಳಿ ಇರ್ತಕ್ಕಂಥದ್ದು. ನೀವು ಈ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿ ಬರ್ತಕ್ಕಂಥದ್ದು, ಅಪ್ಲಿಕೇಶನ್ ಅಂದರೆ ಅಪ್ಲಿಕೇಶನ್ ನಂಬರ್ ಅಥವಾ ಅರ್ಜಿ ಸಂಖ್ಯೆ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ನೀವು ಲಾಗಿನ್ ಅಂತೇಳಿ ಕೊಟ್ಬಿಟ್ರಿಯಪ್ಪ ಅಂದರೆ, ಇಲ್ಲಿ ನಾನು ಯಾರ್ದು ನಂಬರನ್ನು ಹಾಕ್ತಾ ಇಲ್ಲ, ನೀವು ಇಲ್ಲಿ ನಂಬರನ್ನು ಹಾಕಿ ಲಾಗಿನ್ ಅಂಥೇಳಿ ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಂಟರ್ ವ್ಯಾಲಿಡ್ ಅಪ್ಲಿಕೇಶನ್ ನಂಬರ್ ಅಂತೇಳಿ ನೋ ಅಂತಿದೆ, ಅಲ್ಲಿ ನಾನು ಯಾವುದೇ ಹಾಕಿಲ್ಲ. ಅದನ್ನು ನೀವು ಹಾಕಿ ಲಾಗಿನ್ ಅಂತೇಳಿ ಕೊಟ್ಟರೆ ಇಲ್ಲಿ ಬರ್ತಕ್ಕಂಥದ್ದು, ನೀವು ನಿಮ್ಮದು ನಂಬರನ್ನು ಕಳೆದು ಹೋಗಿತ್ತು ಮತ್ತು ಆ ಅಪ್ಲಿಕೇಶನ್ ನಂಬರನ್ನು ಅಲ್ಲಿ ಫೋನ್ ನಂಬರ್ ಮಿಸ್ ಆಗಿತ್ತು ಅಪ್ಲಿಕೇಶನ್ ಹಾಕುವ, ಈ ರೀತಿ ಪ್ರಾಬ್ಲಮ್ ಆದರೆ ನೀವು ಒಂದ್ಸಾರಿ ಚೆಕ್ ಮಾಡೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಈಗ ಡಿಸ್ಟಿಕ್ ವೈಸ್ ಮೆಸೇಜನ್ನು ಬಿಡ್ತಾ ಇದ್ದಾನೆ, 100% ಎಲ್ಲರೂ ಕೂಡ ಮೆಸೇಜ್ ಬಂದೇ ಬರುತ್ತೆ. ಇಲ್ಲಿ ಮೆಸೇಜ್ ಬರುತ್ತೆ, ಆದರೆ ಕೆಲವೊಬ್ಬರಿಗೆ ನಂಬರ್ ಮಿಸ್ ಆದರೆ ಮಾತ್ರ ನಿಮ್ಮ ಮಾರ್ಕ್ಸ್ ಹೆಚ್ಚಾದರೂ ಕೂಡ ಮೆಸೇಜ್ ಬರದೇ ಇರೋಕ್ಕೆ ಕಾರಣ ಆಗ್ತದೆ. ನೀವು ಒಂದ್ಸಾರಿ ಚೆಕ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಅಂಥೇಳಿ ನಾನು ತಿಳ್ಕೊಂಡೆ ಸ್ನೇಹಿತರೆ. ಎಲ್ಲರೂ ಕೂಡ ಚೆಕ್ಕನ್ನು ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಅಂಕಗಳು ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾಕಪ್ಪ ಅಂದರೆ ಎಲ್ಲರೂ ನೋಡ್ತಾ ಇರ್ತಾರೆ, ಆಲ್ ಡಿಸ್ಟಿಕ್ ಸ್ಟೂಡೆಂಟು ನೋಡ್ತಾ ಇರ್ತಾರೆ, ಎಕ್ಸಾಮ್ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳು ನೋಡ್ತಾ ಇರ್ತಾರೆ. ಅಲ್ಲಿ ನಿಮ್ಮ ಚರ್ಚೆ ಇರಲಿ, ಯಾರು ನೀವು ಯಾವ ಡಿಸ್ಟಿಕ್ ಹಾಕಿದ್ದೀರಾ, ನೀವು ಯಾವ ಡಿಸ್ಟಿಕ್ ಹಾಕಿದ್ದೀರಾ, ನಿಮ್ಮ ಮಾರ್ಕ್ಸ್ ಎಷ್ಟಾಯಿತು ಅಂತಕ್ಕಂಥದ್ದು, ಯಾರಿಗೆ ಮೆಸೇಜ್ ಬಂದಿದೆ ಅಲ್ಲೆಲ್ಲೇ ಕಮೆಂಟಲ್ಲಿ ನೀವೇ ಚರ್ಚೆಯನ್ನು ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವಡನ್ನು ಇಲ್ಲಿಗೆ ಮುಗಿಸ್ತಾ ಇರ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ.